ಗಣತಗ ಮಾದಿಗ ಸಮಾಜದ ಸಮುದಾಯ ಭವನ ಶಂಕುಸ್ಥಾಪನೆ ಅದ್ದೂರಿಯಾಗಿ ಜರುಗಿತು. ನಿಪ್ಪಾಣಿ ತಾಲೂಕಿನ ಗಣತಗ ಗ್ರಾಮದ ಮಾದಿಗ ಸಮಾಜದ ಸಮುದಾಯ ಭವನ ಬಹಳ ದಿನದ ಬೇಡಿಕೆ ಈಡೇರಿದೆ. ಸಚಿವ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಸಾಹೇಬ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ 4 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಗ್ರಾಮದ ಗಣ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಕಾಮಗಾರಿಯ ಶಂಕುಸ್ಥಾಪನೆ ಜರುಗಿತು. ಈ ಸಮಯ ಸಮಾಜದ ಮಹಿಳೆಯರಿಂದ ಪೂಜೆ ನಡೆಯಿತು ಹಾಗೂ ಭಾರತೀಯ ಜನತಾ ಪಕ್ಷದ ನಾಯಕರು, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಮಾದಿಗ ಸಮಾಜದ ಹಿರಿಯರ ವತಿಯಿಂದ ಶ್ರೀಫಳ ಪಡೆಯಲಾಯಿತು. ಈ ಸಮಯದಲ್ಲಿ ಶ್ರೀಕಾಂತ ಬನ್ನೆ ಹಾಗೂ ಅವಧೂತ ಕೆಂಗಾರೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಮಂತ್ರಿಗಳಂತಹ ಸಚಿವ ಶಶಿಕಲಾ ಜೊಲ್ಲೆಯವರ ಒಂದು ಪ್ರಯತ್ನದಿಂದ 4 ಲಕ್ಷ ರೂಪಾಯಿ ಅನುದಾನದ ಮಂಜೂರಾದ ಈ ಒಂದು ಅನುದಾನದಲ್ಲಿ ನಮ್ಮ ಗಳತ ಗ್ರಾಮದ ಮಾತಂಗ ಸಮಾಜದ ಒಂದು ಭವನ ನಿರ್ಮಾಣದ ಅಡಿಗಲ್ಲು ಸಮಾರಂಭ. ಈ ಒಂದು ಮಾತಂಗ ಸಮಾಜದವರು ನಮ್ಮ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಿಗೆ ಬಹಳಷ್ಟು ದಿನಗಳಿಂದ ಒಂದು ಭವನದೊಂದು ಬೇಡಿಕೆಯನ್ನು ಇಟ್ಟಿದ್ದರು. ಅನೇಕ ನಮ್ಮ ಊರಿನ ಮುಖಂಡರು ಸಹಿತ ಈ ಒಂದು ಕಳಕಳಿಯ ಒಂದು ಮನವಿಗೆ ಒಂದು ಸ್ಪಂದಿಸಿ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದ ಅನಸಮನ್ನ ಜೊಲ್ಲೆಯವರು ಈ ಒಂದು ಮನವಿಗೆ ಸ್ಪಂದಿಸಿ 4 ಲಕ್ಷ ಅನುದಾನದ ಈ ಭವನಕ್ಕೆ ಅನುದಾನವನ್ನು ಮಂಜೂರು ಮಾಡಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಮ್ಮೆಲ್ಲ ಸಮಸ್ತ ಗಳತ ಗ್ರಾಮದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರ ಪರವಾಗಿ, ಮಾತಂಗ ಸಮಾಜದ ಎಲ್ಲ ಸಮುದಾಯದ ಮುಖಂಡರ ಪರವಾಗಿ, ಊರಿನ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಪ್ರಪ್ರಥಮವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ದಿನ ಎಲ್ಲ ಸಮಾಜದ ಮುಖಂಡರ ಉಪಸ್ಥಿತಿಯಲ್ಲಿ ಇವತ್ತು ಈ ಮಾತಂಗ ಸಮಾಜದ ಭವನದ ಅಡಿಗಲ್ಲು ಸಮಾರಂಭ ಒಂದು ಕಾರ್ಯಕ್ರಮ ನೆರವೇರಿ ಒಂದು ಒಳ್ಳೆ ರೀತಿಯಲ್ಲಿ ಸುವ್ಯವಸ್ಥಿತ ಕಟ್ಟಡ ನಿರ್ಮಾಣ ಆಗಲಿ ಮತ್ತು ಮುಂದಿನ ದಿನಗಳಲ್ಲಿ ಆ ಅನುದಾನಕ್ಕೆ ಯಾವುದೇ ಹಣ ಕೊರತೆ ಆಗದಂತೆ ನಮ್ಮ ಶಾಸಕರು ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾತಂಗ ಸಮಾಜದ ಒಂದು ನಮ್ಮ ಗಳತ ಗ್ರಾಮಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಲೋಕಾರ್ಪಣೆ ಆಗ್ತಕ್ಕಂಥ ಒಂದು ಅಭೂತಪೂರ್ವಕವಾದ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಮತ್ತೊಮ್ಮೆ ನಮ್ಮ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಮಂತ್ರಿಗಳಂತಹ ಸಚಿವ ಶಶಿಕಲಾ ಜೊಲ್ಲೆ ವೈನಿ ಅವರಿಗೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದ ಅಣ್ಣ ಅವರಿಗೆ ಇವತ್ತಿನ ಬೃಹತ್ವಾದಂತಹ ಅನುದಾನ ಮಂಜೂರು ಮಾಡಿದ್ದಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಈ ಕಾರ್ಯಕ್ರಮ ವೈನಿ ಹಾಗೂ ಅಣ್ಣ ಇವರ ಒಂದು ಸತತ ಪ್ರಯತ್ನ ಹಾಗೂ ನಮ್ಮ ಸಮಾಜದ ಮೇಲೆ ಇರುವಂಥ ಒಂದು ಕಳಕಳಿ ಇದರ ಸ್ವರೂಪವಾಗಿ ನಮ್ಮ ಸಮಾಜಕ್ಕೆ ಒಂದು ಇವತ್ತು 4 ಲಕ್ಷದ ಒಂದು ಅಪಾರ ಮಟ್ಟದ ಒಂದು ಹಣವನ್ನು ಮೊದಲನೇ ಕಂತಾಗಿ ಬಿಡುಗಡೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಭವನಕ್ಕಾಗಿ ಒಂದು ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜದ ವತಿಯಿಂದ ನಮ್ಮ ಸಮಾಜದ ಎಲ್ಲ ಮಹನೀಯರ ವತಿಯಿಂದ ಹಾಗೂ ಸಮಾಜದ ಎಲ್ಲ ನಾಗರಿಕರ ಹಾಗೂ ನಾಯಕರ ವತಿಯಿಂದ ನಾನು ಅಣ್ಣ ವೈನಿಯವರ ಋಣ ಇದ್ದೀನಿ. ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಸಮಾಜದ ವತಿಯಿಂದ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಮಂದಿರದ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ನಾವೆಲ್ಲರೂ ಕೂಡಿಕೊಂಡು ಮಾಡಿಕೊಂಡು ಅವರು ಒಂದೇನು ಶ್ರಮ ನಮಗೆ ಕೊಟ್ಟಿದ್ದಾರೆ ಆ ಶ್ರಮದ ನಾವು ಸದುಪಯೋಗ ಮಾಡಿಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ನೆರಳಾಗಲಿ ಅಂತೇಳಿದು ಹೇಳಿ ನನ್ನ ಸಮಾಜದ ಬಾಂಧವರಲ್ಲಿ ಕೇಳಿಕೊಂಡು ಅಣ್ಣ ವೈನಿಯವರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದರು ಆ ವಿಶ್ವಾಸವನ್ನು ನಾವು ಕೈಕೊಂಡು ಹೋಗ್ತೀವಿ. ನಿಮ್ಮೆಲ್ಲರೂ ಸಹಕಾರನೂ ನಮಗೆಲ್ಲ ಬೇಕು. ನಿಮ್ಮೆಲ್ಲರ ಸಹಕಾರದಿಂದನೇ ಇದು ಆಗೋಕ್ಕೆ ಸಾಧ್ಯ ಐತಿ. ಅಣ್ಣ ವೈನಿಯವರು ಮಾಡಿರುವಂಥ ಈ ಕೆಲಸಕ್ಕೆ ನಾವು ನಮ್ಮ ಸಮಾಜ ವತಿಯಿಂದ ಋಣಿಯಾಗಿದ್ದೀವಿ. ಈ ಸಂದರ್ಭದಲ್ಲಿ ರಾಜು ಪಾಟೀಲ್, ಲಕ್ಷ್ಮಣ ಶಿಪ್ಪುರೆ, ಬಾಬಾ ಸಾಹೇಬ್ ಜಾಧವ್, ಬಾಳಾಸಾಹೇಬ್ ಸದಲಗೆ, ಶಿವಾನಂದ ಗಿಂಡೆ, ಮಿಥುನ್ ಪಾಟೀಲ್, ಈರಗೊಂಡ ಪಾಟೀಲ್, ಮಾಳು ಪಿಸುತ್ರೆ, ಶಿವಾನಂದ ಕೋತ, ರಾಜು ಪಾಟೀಲ್, ಅಲ್ಲಗೌಡ ಪಾಟೀಲ್, ವಿಜಯ್ ತಲವೇಕರ್, ರಾಹುಲ್ ವಾಕ್ಪಾಟೆ, ಜಾನಬಾ ವಿಜಯನಗರೆ, ಸಂಜು ಕುಮಾರ್ ಕಾಂಬ್ಳೆ, ಉತ್ತಮ ಚೌಗಲೆ, ಅನ್ನಪೂರ್ಣ ಐವಳೆ, ಶಾಂತ ಕೆಂಗಾರೆ, ಲಕ್ಷ್ಮಣ ಎರನಾಳೆ, ಬಿಜೆಪಿ ಕಾರ್ಯಕರ್ತರು, ಸಮಸ್ತ ಮಾದಿಗ ಸಮಾಜ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.